ಓಕೆ ಡಾಕ್ಟರ್, ಹೋಮಿಯೋಪತಿ ತಜ್ಞರ ಜೊತೆಗೆ ಕಾಸ್ಮೆಟಾಲಜಿಸ್ಟ್ ಕೂಡ ನೀವು. ಸೊ ಹೇಗಿರುತ್ತೆ ಟ್ರೀಟ್ಮೆಂಟ್ ಹೋಮಿಯೋಪತಿನಲ್ಲಿ ಅನ್ನೋದ್ರ ಬಗ್ಗೆ ತಿಳಿಸಿ. ಸಿ, ನಮ್ಮ ಪ್ರೊವೈಟಲ್ ಹೆಲ್ತಲ್ಲಿ ಒಂದು ಸ್ಪೆಷಾಲಿಟಿ ಏನು ಅಂತಂದರೆ, ಇಲ್ಲಿ ನಾವು ಟ್ರೀಟ್ಮೆಂಟ್ ಪಿ ಸಿ ಓ ಡಿ ಇರ್ಬೋದು, ಥೈರಾಯ್ಡ್ ಇರ್ಬೋದು, ಅಥವಾ ಯಾವುದೇ ಥರ ಖಾಯಿಲೆಗಳಿಗೆ ನಮ್ಮಲ್ಲಿ ಟ್ರೀಟ್ಮೆಂಟ್ ಯಾವ ಥರ ಇರುತ್ತೆ ಅಂತಂದರೆ, ಇವಾಗ ಫಾರ್ ಎಕ್ಸಾಂಪಲ್ ಪಿ ಸಿ ಓ ಡಿಗೆ ನಾವು ಇಂಟರ್ನಲಿ ಹೋಮಿಯೋಪತಿ ಮೆಡಿಸಿನ್ಸ್ ಕೊಡ್ತೀವಿ. ಅಂದರೆ ನಮ್ಮಲ್ಲಿ ಡೀಟೇಲ್ ಕೇಸ್ ಹಿಸ್ಟ್ರಿ ತೊಗೋತೀವಿ, ಅಂದರೆ ಆ ವ್ಯಕ್ತಿಯ ಕಾನ್ಸ್ಟಿಟ್ಯೂಷನ್ ಯಾವ ಥರ ಅಂತ. ಯಾಕೆಂದರೆ ನಾವು ವಿ ಆರ್ ಸ್ಪೆಷಲೈಸ್ಡ್ ಇನ್ ಕಾನ್ಸ್ಟಿಟ್ಯೂಷನಲ್ ಹೋಮಿಯೋಪತಿಕ್ ಮೆಡಿಕೇಷನ್ಸ್. ಸೊ ಇಲ್ಲೇನಾಗುತ್ತೆ, ನಮ್ಮಲ್ಲಿ ಇರುವಂತಹ ವೆರಿ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ ದೇ ಆರ್ ವೆರಿ ಕಾನ್ಫಿಡೆಂಟ್ ಇನ್ ಟ್ರೀಟಿಂಗ್ ಯಾವುದೇ ಥರ ಖಾಯಿಲೆ ಬಂದರೂ ಟ್ರೀಟ್ ಮಾಡುವಂಥವ್ರು. ಸೊ ಇಲ್ಲೇನಾಗುತ್ತೆ, ನಮ್ಮಲ್ಲಿ ಡೀಟೇಲ್ ಕೇಸ್ ಹಿಸ್ಟ್ರಿ ತೊಗೊಂಡಾಗ ನಿಮಗೆ ಕಾನ್ಸ್ಟಿಟ್ಯೂಷನ್ಸ್ನ ನಾವು ಹುಡುಕ್ತೀವಿ. ಅದರಲ್ಲಿ ಫಾರ್ ಎಕ್ಸಾಂಪಲ್ ಐ ಕ್ಯಾನ್ ಟೆಲ್ ಯು, ಪಿ ಸಿ ಓ ಡಿ ಅಂತ ಬಂದಾಗ ಇವಾಗ 10 ಪಿ ಸಿ ಓ ಡಿ ಕೇಸಸ್ ನಮಗೆ ಬಂದರೆ 10 ಜನಕ್ಕೂ ನಾವು ಒಂದೇ ಥರ ಮೆಡಿಕೇಷನ್ಸ್ ಕೊಡೋದಿಲ್ಲ. ಸೊ ಡಿಪೆಂಡಿಂಗ್ ಆನ್ ದೇರ್ ಬಾಡಿ ನೇಚರ್ ಇರಬಹುದು, ಅಥವಾ ಅವರ ಲೈಫ್ ಸ್ಟೈಲ್ ಇರ್ಬೋದು, ಮತ್ತು ಅವರ ಬಿಹೇವಿಯರ್ ಇರ್ಬೋದು, ಅಥವಾ ಯಾವ ಥರ ಸಿಂಪ್ಟಮ್ಸ್ ಕಾಣಿಸ್ತಾ ಇದೆ, ಅಂದರೆ ರೋಗ ಲಕ್ಷಣಗಳು ಯಾವ ಥರ ಇದೆ, ಇದ್ರ ಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಒಂದೊಂದು ಕೇಸಸ್ಸು ಕೂಡ ನಮಗೆ ಡಿಫ್ರೆಂಟಾಗಿ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಇದರ ಜೊತೆಗೆ ಏನಾಗುತ್ತೆ, ಇವಾಗ ಕೂದಲು ಉದುರೋದು ಅಂದರೆ ಫೀಮೇಲ್ ಟೈಪ್ ಬಾಲ್ಡ್ನೆಸ್ ಅಂತ ಕರಿತೀವಿ ಪಿ ಸಿ ಓ ಡಿನಲ್ಲಿ. ಮತ್ತು ಗಂಡಸರಲ್ಲೂ ಕೂಡ ಥೈರಾಯ್ಡ್ ಫ್ಲಕ್ಚುಯೇಷನ್ ಅಥವಾ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆದಾಗ ಮೇಲ್ ಟೈಪ್ ಬಾಲ್ಡ್ನೆಸ್ ಅಂತ ಹೇಳ್ತೀವಿ. ಸೊ ಇದಕ್ಕೂ ಕೂಡ ನಮ್ಮಲ್ಲಿ ಕೆಲವು ಪ್ರೊಸೀಜರ್ಸ್ ಇದೆ, ಮೀಸೋಥೆರಪಿ ಅಂತ ಇದೆ, ಪಿ ಆರ್ ಪಿ ಅಂತ ಇದೆ, ಈ ಥರದ್ದು ನಾವು ನಿಮಗೆ ಟ್ರೀಟ್ಮೆಂಟ್ ಕೊಡ್ತೀವಿ. ಜೊತೆಗೆ ಪಿ ಸಿ ಓ ಡಿ ಬಂದಾಗ ಹೆಂಗಸರಲ್ಲಿ ಏನಾಗುತ್ತೆ, ಮೊಡವೆಗಳು ಜಾಸ್ತಿ ಆಗುತ್ತೆ, ಪಿಗ್ಮೆಂಟೇಷನ್ ಜಾಸ್ತಿ ಇರುತ್ತೆ. ಸೊ ಅದಕ್ಕೆ ನಮ್ಮಲ್ಲಿ ಕೆಲವು ಆ್ಯಕ್ನೆ ಪ್ರೊಸೀಜರ್ಸ್ ಕೂಡ ನಾವು ಮಾಡ್ತೀವಿ ಕ್ಲಿನಿಕಲ್ಲಿ. ಜೊತೆಗೆ ಬ್ರೈಟನಿಂಗ್ ವೈಟನಿಂಗ್ ಟ್ರೀಟ್ಮೆಂಟ್ಸು ಕೂಡ ಇದೆ. ಇದೆಲ್ಲನೂ ಕೂಡ ತುಂಬಾ ಸೇಫ್, ಸೈಡ್ ಎಫೆಕ್ಟ್ ಇಲ್ಲದೆ ನಿಮಗೆ ನಾನ್ ಇನ್ವೇಸಿವ್ ಪ್ರೊಸೀಜರ್ಸ್ ಅಂತ ಕೂಡ ನಾವು ಹೇಳ್ಬೋದು. ಡಾಕ್ಟರ್, ನಾವು ಪಿ ಸಿ ಓ ಡಿ ಬಗ್ಗೆ ಮಾತನಾಡ್ತಾ ಇದ್ವಿ. ಸಾಕಷ್ಟು ಜನರಿಗೆ ಈ ಪಿ ಸಿ ಓ ಡಿ ಸಮಸ್ಯೆ ಆಗಿದೆ ಅನ್ನೋದೇ ಗೊತ್ತಾಗೋದಿಲ್ಲ, ತುಂಬ ವರ್ಷಗಳಾದಮೇಲೆ ಅವ್ರ ಗಮನಕ್ಕೆ ಬರುತ್ತೆ. ಹೇಗೆ ಇದು ಕಂಡುಹಿಡಿಯೋದು? ಹೀಗೆ ನೋಡಿ, ಪಿ ಸಿ ಓ ಡಿ ಅಂತ ಬಂದಾಗ ನಿಮಗೇನಾಗುತ್ತೆ ಅಂತಂದರೆ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದೇ ಇರುತ್ತೆ. ಸೊ ಕೆಲವರಲ್ಲಿ ಏನಾಗುತ್ತೆ, ಎಸಿಂಪ್ಟಮ್ಯಾಟಿಕ್ ಅಂತ ಹೇಳ್ತೀವಿ, ಅಂದರೆ ಯಾವುದೇ ಥರದ ರೋಗ ಲಕ್ಷಣಗಳು ಗೊತ್ತಿರೋದಿಲ್ಲ. ಕೆಲವು ಸತಿ ಪಿ ಸಿ ಓ ಡಿನಲ್ಲಿ ಏನಾಗುತ್ತೆ, ಮೆನ್ಸಸ್ಸು ಕೂಡ ತುಂಬಾ ರೆಗ್ಯುಲರ್ ಇರುತ್ತೆ. ಸೊ ಅವರಿಗೆ ಗೊತ್ತೇ ಇರೋದಿಲ್ಲ ಅವರಿಗೆ ಪಿ ಸಿ ಓ ಡಿ ಬಂದಿದೆ ಅಂತ. ಸೊ ಅದು ಅವರಿಗೆ 6 ತಿಂಗಳಿಂದ ಇರ್ಬೋದು, ವರ್ಷಗಳಿಂದ ಇರ್ಬೋದು, ಅವರಿಗೆ ಡಯಾಗ್ನೋಸೇ ಆಗಿರೋದಿಲ್ಲ. ಬಟ್ ಏನಾಗುತ್ತೆ ಅಂದರೆ, ಅವರು ಎಷ್ಟೇ ಡಯಟ್ ಮಾಡಲಿ ಅಥವಾ ಎಕ್ಸಸೈಸಸ್ ಮಾಡಲಿ, ದೇಹದ ತೂಕ ಜಾಸ್ತಿ ಆಗ್ತಾ ಹೋಗ್ತಿರುತ್ತೆ. ಸೊ ಇಲ್ಲೇನಾಗುತ್ತೆ ಅಂದರೆ, ಆ್ಯಂಡ್ ಮೊಡವೆಗಳಿರ್ಬಹುದು, ಅಥವಾ ಕೆಲವು ಸತಿ ಏನಾಗುತ್ತೆ, ನಿಮಗೆ ಇನ್ವೆಸ್ಟಿಗೇಷನ್ಸ್ ಮಾಡಿಸಿದಾಗಲೂ ಕೂಡ ಸಬ್ ಕ್ಲಿನಿಕಲ್ ಡಯಾಗ್ನೋಸಿಸ್ ಅಂತ ಹೇಳ್ತೀವಿ. ಅಂದರೆ ಸಬ್ ಕ್ಲಿನಿಕಲ್ ಹೈಪೋಥೈರಾಯ್ಡ್ ಅಥವಾ ಸಬ್ ಕ್ಲಿನಿಕಲ್ ಪಿ ಸಿ ಓ ಡಿ ಅಂತ ಹೇಳ್ತೀವಿ. ಅಂದರೆ ನಿಮಗೆ ರೋಗ ಲಕ್ಷಣಗಳು ಕಾಣಿಸ್ತಿರುತ್ತೆ, ಬಟ್ ಇನ್ವೆಸ್ಟಿಗೇಷನ್ಸಲ್ಲಿ ನಿಮಗೆ ಎಲ್ಲ ನಾರ್ಮಲ್ ಅಂತ ಇರುತ್ತೆ. ಬಟ್ ಇದೇನಾಗುತ್ತೆ, ಆಮೇಲೆ ನಿಮಗೆ 3 ಮಂತ್ಸ್ ಅಥವಾ 6 ಮಂತ್ಸ್ ಆದ ನಂತರ, ಅಂದರೆ ಖಾಯಿಲೆ ಮಟ್ಟ ಜಾಸ್ತಿ ಆದಾಗ ನಿಮಗೆ ಇನ್ವೆಸ್ಟಿಗೇಷನ್ಸಲ್ಲಿ ಚೇಂಜಸ್ ಆಗ್ತಾ ಬರುತ್ತೆ. ಸೊ ಇಲ್ಲೇನಾಗುತ್ತೆ, ನಿಮಗೆ ಒಂದು ಡಯೆಟ್ ತುಂಬಾ ಇಂಪಾರ್ಟೆಂಟ್, ಫಿಸಿಕಲ್ ಆ್ಯಕ್ಟಿವಿಟಿ ತುಂಬ ಇಂಪಾರ್ಟೆಂಟ್. ಇದರಲ್ಲಿ ಏನಾದರೂ ಏರುಪೇರು ಇದೆ ಅಥವಾ ತುಂಬಾ ಲಾಂಗ್ ಟರ್ಮ್ ಸ್ಟ್ರೆಸ್ ಇರ್ಬೋದು, ಅಥವಾ ನಿದ್ರೆ ನೀವು ಕರೆಕ್ಟಾಗಿ ಮಾಡ್ತಿರೋದಿಲ್ಲ, ಸೊ ಈ ಥರದ್ದೆಲ್ಲ ಇದ್ದಾಗ ನಿಮಗೆ ಏನಂದರೆ ಅನ್ನೆಸೆಸರಿ ವೆಯ್ಟ್ ಗೇನ್ ಅಂತ ಹೇಳ್ತೀವಿ. ಸೊ ದೇಹದ ತೂಕ ಏನಾದರೂ ಸಡನ್ನಾಗಿ ಜಾಸ್ತಿ ಆಗ್ತಿದೆ, ಜೊತೆಗೆ ನಿಮಗೆ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂದರೆ ಜೀರ್ಣಶಕ್ತಿ ಸರಿ ಇಲ್ಲ, ಕಾನ್ಸ್ಟಿಪೇಷನ್ಸ್ ಆಗ್ತಿದೆ, ಅಥವಾ ನೀವು ಯಾವುದೇ ಥರದ ಊಟ ಮಾಡಿದ್ರು ಕೂಡ ಇಂಡೈಜೆಷನ್ ಪ್ರಾಬ್ಲಮ್ ಅಥವಾ ಗ್ಯಾಸ್ಟ್ರಿಕ್ ಸಮಸ್ಯೆ ಈ ಥರದ್ದೆಲ್ಲ ಪದೇ ಪದೇ ಆಗ್ತಿದೆ ಇನ್ ಸ್ಪೈಟ್ ಆಫ್ ಟೇಕಿಂಗ್ ಟ್ರೀಟ್ಮೆಂಟ್ ಅಂತ ಹೇಳ್ಬೋದು. ಸೊ ಈ ಥರದ್ದೆಲ್ಲ ನಿಮಗೆ ಪದೇ ಪದೇ ಆಗುವಾಗ ನೀವು ಡೆಫಿನೆಟ್ಲಿ ಒಂದು ಸೂಕ್ತವಾದ ಎಕ್ಸ್ಪೀರಿಯನ್ಸ್ಡ್ ಡಾಕ್ಟರ್ ಹತ್ರ ಹೋಗಿ ನೀವು ಕೆಲವು ಅವ್ರ ಹತ್ರ ಕನ್ಸಲ್ಟೇಷನ್ ತೊಗೊಂಡಾಗ ಡೆಫಿನೆಟ್ಲಿ ನಿಮಗೆ ಅದು ಪಿ ಸಿ ಓ ಡಿ ಇದೆ ಅಂತ ಗೊತ್ತಾಗುತ್ತೆ. ಆ್ಯಂಡ್ ಅದಕ್ಕೆ ನೀವು ಸೂಕ್ತವಾದ ಟ್ರೀಟ್ಮೆಂಟ್ ತೊಗೊಂಡಾಗ ಡೆಫಿನೆಟ್ಲಿ ನಿಮಗೆ ಹೆಲ್ಪ್ ಆಗುತ್ತೆ ಅಂತ ಹೇಳಬಹುದು.